ಬಿಗ್ ಬಾಸ್ ಜರ್ನಿ ಮುಗಿದ ನಂತರ ಈ ಸೀರಿಯಲ್ ಬರ್ತಿರೋಂಥದ್ದು ಸೊ ನಿಮಗೂ ಬಿಗ್ ಬಾಸ್ಗೂ ಏನೋ ಒಂದು ರೀತಿ ನಂಟಿದೆ ಅಂತ ಅನ್ಸುತ್ತೆ ಸೊ ಎಷ್ಟು ಮಿಸ್ ಮಾಡ್ಕೊಳ್ತೀರಾ ಬಿಗ್ ಬಾಸ್ನ ಮತ್ತೆ ಈ ಸೀಸನ್ ನೋಡ್ತಾ ಇದ್ದೀರಾ ಟೆನ್ ಸೀಸನ್ನ ಇಲ್ಲ ಸೀಸನ್ ಟೆನ್ ಎಲ್ಲರೂ ತಿರುಗ್ಸಿದೆ ಅಂದ್ರೆ ನಮ್ಮ ಸೀಸನ್ಗೂ ಇದಕ್ಕೂ ವ್ಯತ್ಯಾಸ ಇದೆ ವ್ಯತ್ಯಾಸ ಇದೆ ಐದಕ್ಕೂ ಹತ್ತಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಈ ಸೀಸನ್ ಎಲ್ಲರ ಮನೆ ಮಾತಾಗಿದೆ ಎಲ್ಲ ಎಲ್ಲ ಕಡೆ ಈ ಸೀಸನ್ ಬಗ್ಗೆ ಮಾತಾಡ್ತಿದ್ದಾರೆ ಆ್ಯಂಡ್ ಪ್ರತಿಯೊಬ್ಬರು ಒಂದೊಂದು ಕ್ಯಾರೆಕ್ಟರ್ಗಳಾಗಿ ಹೋಗಿದ್ದಾರೆ ಯಾರೇ ಅಂದರೆ ಅದು ಗೊತ್ತಿಲ್ಲ ಬಿಗ್ ಬಾಸ್ಗೂ ನನಗೂ ಏನು ಸಂಬಂಧ ಅನ್ನೋದು ಗೊತ್ತಿಲ್ಲ ನನ್ನ ಲಕ್ಷಣವೂ ಅಷ್ಟೇ ಬಿಗ್ ಬಾಸ್ ಮುಗಿದ ಮೇಲೇ ಬಂದಂಥ ಶೋ ಇದು ಬಿಗ್ ಬಾಸ್ ಮುಗಿದಿದ್ದಂಗೆ ಬರ್ತಿರುವಂಥ ಶೋ ಸೊ ಪ್ರಾಬ್ಲಿ ಲಕ್ಷಣ ಆಗಿ ಹೇಗೆ ಗುಡ್ ಲಕ್ ಸಿಕ್ತೋ ಇದಕ್ಕೆ ಡಬಲ್ ದ ಗುಡ್ ಲಕ್ ಸಿಗಲಿ ಅಂತ ಕೇಳ್ಕೊತೀನಿ ಅಷ್ಟೇ ಯಾರು ಸರ್ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಈ ಸರಿ ನಿಮ್ಮ ಫ್ರೆಂಡ್ಸು ಯಾರಾದರೂ ಇದ್ದಾರಾ ಇಲ್ಲ ನನ್ನ ಫ್ರೆಂಡ್ಸ್ ಅನ್ನೋರು ಯಾರೂ ಇಲ್ಲ ಫೇವ್ರೇಟ್ ಅಂತ ನನಗೆ ಯಾರು ಕಂಟೆಸ್ಟೆಂಟ್ಸ್ ಯಾರು ಫೇವ್ರೇಟ್ ಅನ್ನೋದಿಲ್ಲ ಬಟ್ ನೋಡ್ತಿದ್ರೆ ಅಲ್ಲಿ ಸ್ಟ್ರಾಂಗ್ ಆಗಿರೋದು ಸಂಗೀತ ಅವರ ಐ ಆಮ್ ಹ್ಯಾಪಿ ಲುಕಿಂಗ್ ಅಟ್ ಅ ವುಮೆನ್ ಹೂ ಇಸ್ ಸೋ ಸ್ಟ್ರಾಂಗ್ ಇನ್ ಬಿಟ್ವೀನ್ ಅಷ್ಟು ಜನದ ಮಧ್ಯದಲ್ಲಿ ತುಂಬ ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ ಸಂಗೀತ ಅವರು ಸೊ ಅವ್ರ ಬಗ್ಗೆ ಖುಷಿ ಆಗುತ್ತೆ ನೋಡೋದು ನಿಮಗೆ ಅವರೇ ವಿನ್ ಆಗ್ತಾರೆ ಅಂತ ಅನ್ಸುತ್ತೆ ಅದರ್ವೈಸ್ ಬೇರೆ ಯಾರಾದರೂ ವಿನ್ ಆಗ್ತಾರೆ ಅಂತ ಅನ್ಸುತ್ತೆ ವಿನ್ ನಾವು ಅವಾಗಿಂದನೂ ಅನ್ಕೊಂಬಂದಾಗ ನಮಗೂ ಗೊತ್ತಿರಲಿಲ್ಲ ಯಾರ್ಯಾರು ವಿನ್ ನಾವು ಕೂತ್ಕೊಂಡು ನೋಡಿದಾಗ ಚಂದನ್ ಶೆಟ್ಟಿ ಎಲ್ಲ ಬೇರೆಯವ್ರನ್ನ ವಿನ್ ಆಗ್ತಾನೆ ಅಂತ ಇತ್ತು ಬಟ್ ಚಂದನ್ ಶೆಟ್ಟಿ ಆದನಲ್ಲ ನಮ್ಮ ಸೀಸನಲ್ಲಿ ಗೊತ್ತಿಲ್ಲ ಹಂಗೆ ವಿನ್ ಯಾರು ಆಗ್ತಾರೆ ಅನ್ನೋದು ಗೊತ್ತಾಗಲ್ಲ ಹೇಳೋಕ್ಕಾಗಲ್ಲ ಅದು ಜನರು ಕಾಲ್ ಅಂದರೆ ಯಾರಿಗೆ ಇಷ್ಟ ಆಗ್ತಾರೆ ಯಾರು ಯಾವುದಕ್ಕೆ ಇಷ್ಟ ಆಗ್ತಾರೆ ಅನ್ನೋದು ಜನರ ಮೇಲೆ ಬಿಟ್ಟಿದ್ದು ಬಟ್ ವಿನ್ ಆಗಲೇಬೇಕು ಅಂತ ಯೋಚನೆ ಮಾಡ್ತೀನಿ ಅಂದರೆ ನನಗೂ ಸಂಗೀತ ಸಂಗೀತ ವಿನ್ ಆದರೆ ಖುಷಿ ಶ್ರುತಿ ಶ್ರುತಿಯಮ್ಮ ಆದಮೇಲೆ ಒಂದು ಫೀಮೇಲ್ ಫೀಮೇಲ್ ಆ ಟ್ರೋಫಿನೆತ್ತಿಲ್ಲ ಸೊ ಈ ವರ್ಷ ಅದಕ್ಕೆ ಚಾನ್ಸಸ್ ಇದೆ ಅಂದರೆ ಕಾಣಿಸ್ತಿದೆ ಸಂಗೀತ ಅವರು ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಸೊ ಚಾನ್ಸಸ್ ತುಂಬಾ ಇದೆ ಅಂದರೆ ಇಟ್ಸ್ ಲೈಕ್ ಹಂಡ್ರೆಡ್ ಟು ನೈಂಟಿಗೆ ಚಾನ್ಸಸ್ ಇದೆ ಸೊ ಯಾಕೆ ಆಗಬಾರ್ದು ಅವರೇ ತಗೊಳ್ಳಿ ಅಂತ ಖುಷಿ ಆಗುತ್ತೆ ಅಕಸ್ಮಾತ್ ಈಗ ಏನಾದರೂ ಜಗನ್ನಾಥ್ ಅವರು ಬಿಗ್ ಬಾಸ್ ಮನೆಗೆ ಹೋಗಿದ್ದಿದ್ರೆ ಅವರ ಆಟ ಇತ್ತು ಸೀಸನ್ ಫೈ ಹೋಗೋದಕ್ಕಿಂತ ಈಗ ಹೋಗಿದ್ರೆ ಸೀಸನ್ ಫೈಯಲ್ಲಿ ಇದ್ದಿದ್ದು ಜಗನ್ ಈಗ ಈಗಿದ್ದಿದ್ರ ಈಗ ಹೋಗಿದ್ದಿದ್ರೇನೋ ಗೊತ್ತಿಲ್ಲ ಒಳಗಡೆ ಹೋಗಿದಿದ್ರೆ ಗೊತ್ತಾಗಿರೋದೇನೋ ಅಷ್ಟೇ ಮತ್ತೆ ಏನಾದರೂ ಚಾನ್ಸ್ ಬಂದರೆ ಹೋಗಿರೋದು ಇಲ್ಲ ಅಂದರೆ ಈಗ ಸದ್ಯಕ್ಕೆ ಚಾನ್ಸ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಒಮ್ಮೊಮ್ಮೆ ಕಳಿಸ್ತಾರೆ ಹಾಂ ಇಲ್ಲ ಸಾಕು ಅದು ಐದನೇ ವರ್ಷಕ್ಕೆ ಸಾಕು ನಮಗೆ ಆ ಟೈಮಲ್ಲಿ ಚೆನ್ನಾಗಿತ್ತು ಅದೇ ಸಾಕು